ಈಗ ಎರಡು ಮುಖ್ಯ ಅಂಶಗಳು ಒಂದು ಟೆಸ್ಟಿಂಗ್ ಬಗ್ಗೆ ಹೆಚ್ಚು ನಾವು ಕಾಳಜಿಯನ್ನು ವಹಿಸ್ತಿರುವಂಥದ್ದು ದಿನಕ್ಕೆ ಸರಾಸರಿ ನಾವು 3,500 ರಿಂದ 4,000 ನಾವು ಟೆಸ್ಟನ್ನು ನಾವು ಮಾಡ್ತಾ ಇದ್ದೀವಿ ಪರ್ಟಿಕ್ಯುಲರ್ ಆಗಿ ಯಾರು ಸಿಂಪ್ಟೊಮ್ಯಾಟಿಕ್ ಇದ್ದಾರೆ ಐಎಲ್ಐ ಸಾರಿ ಕೇಸಸ್ ಇರ್ಬೋದು ಯಾರು ಹಾಸ್ಪಿಟಲೈಸ್ ಆಗ್ತಾ ಇದ್ದಾರೆ ಅವ್ರ ಬಗ್ಗೆ ನಾವು ಹೆಚ್ಚು ಗಮನ ಕೊಟ್ಟು ಟೆಸ್ಟಿಂಗನ್ನು ಮಾಡ್ತಾ ಇದ್ದೀವಿ ಅದು ಬಿಟ್ಟು ಲಸಿಕೆ ಯಾರು ಎರಡನೇ ಡೋಸ್ ಪಡೆದಿಲ್ಲ ಅಥವಾ ಬೂಸ್ಟರ್ ಡೋಸ್ ಪಡೆದಿಲ್ಲ ಅವ್ರಿಗೆ ನಾವು ಖುದ್ದಾಗಿ ಕರೆ ಮಾಡಿ ಅವ್ರಿಗೆ ಮನವೊಲಿಸಿ ನಾವು ಲಸಿಕೆಯನ್ನು ನಾವು ಕೊಡ್ತಾ ಇದ್ದೀವಿ ಈಗ ಇದನ್ನ ಮೊದಲನೇ ಹಂತದಲ್ಲಿ ನಾವಿದ್ದೀವಿ ಸೊ ಈಗ ಕೆಲವೊಂದು ರಾಜ್ಯಗಳಲ್ಲಿ ಸೋಂಕು ಹೆಚ್ಚಾಗ್ತಿರೋದನ್ನ ಕಾಣಬಹುದು ಇದುವರೆಗೂ ನಮ್ಮಲ್ಲಿ ಏನು ಪ್ರತಿನಿತ್ಯ ಸುಮಾರು 80 ರಿಂದ 100ರಷ್ಟು ಕೇಸಸ್ ರಿಪೋರ್ಟ್ ಆಗ್ತಾ ಇದೆ ಬಹುತೇಕ ಎಲ್ಲರೂ ಕೂಡ ಮೈಲ್ಡ್ ಟು ಮಾಡರೇಟ್ ಸಿಂಪ್ಟಮ್ಸ್ ಇರುವಂತದ್ದು ಮತ್ತು ಹಾಸ್ಪಿಟಲೈಸೇಷನ್ ಕಡಿಮೆನೇ ಇದೆ ಅದಾಗಿ ಕೂಡ ಯಾರು ಲಸಿಕೆ ಪಡೆದಿಲ್ಲ ಅಥವಾ ಇಮ್ಯುನೋ ಕಾಂಪ್ರಮೈಸ್ಡ್ ಇದ್ದಾರೆ ಅವರಲ್ಲಿ ಹೆಚ್ಚು ನಾವು ಹಾಸ್ಪಿಟಲೈಸೇಷನ್ಸ್ ಅನ್ನು ನಾವು ನೋಡ್ತೀವಿ ಸೊ ಆ ನಿಟ್ಟಿನಲ್ಲಿ ಯಾರು ಲಸಿಕೆ ಪಡೆದಿಲ್ಲ ಅಥವಾ ಎರಡನೇ ಡೋಸ್ ಮತ್ತು ಬೂಸ್ಟರ್ ಡೋಸ್ ಪಡೆದಿಲ್ಲ ಎಲ್ಲರೂ ಪಡಿಬೇಕಂತ ನಾವು ಆಗ್ರಹಿಸಿರ್ತೀವಿ ಮತ್ತು ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರು ಮಾಸ್ಕ್ ಧರಿಸುವಂಥದ್ದು ಎಲ್ಲರೂ ಕೂಡ ಪಾಲನೆ ಮಾಡಬೇಕು ಯಾರು ಲಸಿಕೆ ಪಡೆದಿಲ್ಲ ಮತ್ತು ಇಮ್ಯುನೋ ಕಾಂಪ್ರಮೈಸ್ಡ್ ಇದ್ದಾರೆ ಅನ್ಕಂಟ್ರೋಲ್ ಡಯಾಬಿಟೀಸ್ ಇರ್ಬೋದು ಹೈಪರ್ ಟೆನ್ಷನ್ ಇರ್ಬೋದು ಕ್ಯಾನ್ಸರ್ ಇರುವಂಥದ್ದು ಇರ್ಬೋದು ಅಂಥವರು ಹೆಚ್ಚು ಕಾಳಜಿಯನ್ನು ವಹಿಸಬೇಕಾಗುತ್ತೆ